ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಲ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲಿಯೋ ಅರಾಜಕತೆ ಸೃಷ್ಟಿಯಾಗಿದೆ. ನಾವು ನೋಡ್ತಾ ಇದ್ವಿ ಮೀಡಿಯಾಗಳ ಮುಖಾಂತರ, ಮತ್ತೆ ಪೇಪರ್ಗಳ ಮುಖಾಂತರ ನೋಡ್ತಾ ಇದ್ವಿ. ಒಂದು ಕಡೆ ಏನು ಗಾಂಜಾ ಅಫೀಮು, ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆನಿಗೆ ಹದಗೆಟ್ಟಿದೆ ಇದಂತ ನಮ್ಮ ನಿದರ್ಶನಗಳು. ಇದಕ್ಕೆ ನಿನ್ನೆ ನಡೆದಂಥ ರಾಜ್ಯಸಭೆ ಚುನಾವಣೆನೇ ಒಂದು ನಿದರ್ಶನ. ಯಾಕಂತಂತಂದರೆ ಚುನಾವಣೆ ಅಂತಂತಲೇ ಸೋಲು ಗೆಲುವು ಇದ್ದಿದ್ದೆ. ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗಬೇಕಾದ್ರೆ ಮಾನ್ಯ ನಾಸೀನ್ ಹುಸೇನ್ರವರು ಏನಿದ್ರು ದೇಶ ದ್ರೋಹಿಗಳಂತ ಇವತ್ತು ಅಣೆಪಟ್ಟು ಕಟ್ಕೊಂಡಿರೋರು, ಅವರು ರಾಜ್ಯಸಭೆಗೆ ನಿಂತ್ಕೊಂಡು ಗೆದ್ದಿದ್ರು, ಅವರು ಬೆಂಬಲಿಗರು, ಪಾಕಿಸ್ತಾನ ಪರವಾಗಿ ಏನೋ ಘೋಷಣೆಗೆ ಹೋಗಿದ್ರು. ಇದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಾಸೀನ್ ಹುಸೇನ್ರವರನ್ನು ವಜಾಗೊಳಿಸ್ಬೇಕು, ಅವರ ಸದಸ್ಯತ್ವದಿಂದ ಅವರನ್ನು ರಾಜೀನಾಮೆ ಪಡಿಬೇಕು. ಜೊತೆಯಲ್ಲಿ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಅವರನ್ನು ಈ ಕೂಡಲೇ ಬಂಧಿಸಬೇಕು. ನೀವೇನಾದರೂ ಬಂಧಿಸದೇ ಇದ್ದರೆ, ಅವ್ರನ್ನ ಗಡಿಪಾರು ಮಾಡದೇ ಇದ್ದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕಾಗ್ತದೆ, ಮಾನ್ಯ ಗೃಹಮಂತ್ರಿಗಳು ರಾಜೀನಾಮೆ ನೀಡಬೇಕಾಗ್ತದೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಬೇಕಾಗ್ತದೆ.